ಸೈಲೆಂಟ್ ಆಗಿರೋದು. ಈಗ ಪಲ್ಲಟ ಅಂತ ಹೇಳಿದ್ನಲ್ಲ ನಿನ್ನೆ, ಡಿಫ್ಲೆಕ್ಷನ್ ಶಿರೀಷ ಕರೆಂಟು ಹೋಗ್ತಾ ಇದೆ ಅಂತ. ಹಾ ನೋಡಿ, ಏನಾಗ್ತಾ ಇದೆ? ಹಾ ಡಿಫ್ಲೆಕ್ಟ್. ಅಲ್ಲಿಗೆ ಅರ್ಥ ಏನು? ಈ ತಂತಿಯ ಸುತ್ತ ಕಾಂತಕ್ಷೇತ್ರ ಉಂಟಾಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಈಗ ಕೆಂಪು ಈ ಕಡೆ ಬರ್ತಾ ಇದೆ ಅಲ್ವಾ, ನೆನಪಿಟ್ಕೊಳ್ಳಿ. ಕೆಂಪು ಯಾವ ಕಡೆ ಬರ್ತಾ ಇದೆ? ಈ ಕಡೆ ಬರ್ತಾ ಇದೆ. ಈಗ ಇದನ್ನ ದಿಕ್ ಚೇಂಜ್ ಮಾಡಿ ನೋಡ್ತೀವಿ. ಓಕೆ, ಯಾರಲ್ಲ ನೋಡಿ, ಕೆಂಪು ಯಾಕಡೆ ಹೋಗ್ತಿದೆ? ಸಖತ್ ಫೋರ್ಸ್ ಹೋಗ್ತಿದೆ, ಕಾಣಿಸ್ತಿದ್ಯಾ ನೋಡಿ. ವಿದ್ಯುತ್ ಹರಿಯುತ್ತಿರುವ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗಿರುತ್ತದೆ. ನೋಡಿ, ಯಾವಾಗಲೇ ಇಷ್ಟು ಡಿಫ್ಲೆಕ್ಷನ್ ಆಗಲಿಲ್ಲ, ಸ್ವಲ್ಪ ಆಯಿತು. ಈಗ ನೋಡಿ ಎಷ್ಟು ದೂರ ತಳ್ಳುತ್ತಾ ಇದೆ, ಹೌದಾ? ಸೊ ಅಷ್ಟೊಂದು ಮ್ಯಾಗ್ನೆಟಿಕ್ ಪವರ್ ಆಗಿದೆ. ಇಡೇ ಬಂತ. ಇದರಿಂದ ಏನು ಗೊತ್ತಾಗುತ್ತೆ? ವಿದ್ಯುತ್ ಹರಿಯುತ್ತಿರುವ ಕಾಂತಕ್ಷೇತ್ರ ಉಂಟಾಗಿರುತ್ತದೆ. ಫೈನ್, ಒಂದು ಸೆಕೆಂಡ್.